ಮಂಗಳೂರಿನ ಹೆಬ್ಬಾಗಿಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಹುಶಃ ಇವತ್ತು ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಮರವೂರು ಸೇತುವೆ ಕುಸಿದಿದೆ ಎಂಬ ಮಾಹಿತಿ ಬಂದ ತಕ್ಷಣ ಸ್ಥಳೀಯರೆಲ್ಲ ಒಟ್ಟಾಗಿ ಜನಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಮೊತ್ತ ಮೊದಲಿಗೆ ಮರವೂರು ಪ್ರದೇಶದ ಜನಸಾಮಾನ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಹುಶಃ ತಮ್ಮ ಸಮಯ ಪ್ರಶ್ನೆಯಿಂದ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಆಗುವಂತ ಅನಾಹುತವನ್ನು ತಡೆಯುವ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದೀರಾ ಮಾಜಿ ಶಾಸಕರು ಹೇಳಿದ ಹಾಗೇನೆ ಮೂರು ಶಾಸಕರ ಕರ್ನಾಟಕ ಪಕ್ಷದಿಂದ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಹಾಗೂ ಮುಲ್ಕಿ ಮೂಡುಬಿದ್ರಿ ಶಾಸಕರ ಕರ್ನಾಟಕ ಪಕ್ಷದಿಂದ ಇವತ್ತು ರಾಜಾರೋಷದಲ್ಲಿ ಡ್ರೆಡ್ಜಿಂಗ್ ಅನ್ನು ಮಾಡಿಕೊಂಡು ಇವತ್ತು ಮರಳುಗಾರಿಕೆ ಮಾಡುವಂತ ಒಂದು ಸಾಂಪ್ರದಾಯವಕ್ಕೆ ಮಂಗಳೂರಲ್ಲಿ ಬೆಳೆದಿದೆ ಇದಕ್ಕೆ ನೇರ ಕಾರಣವೇ ಇಡೀ ಜಿಲ್ಲೆಯಲ್ಲಿ ಆದರೆ ಹೆಚ್ಚಿನ ಮೊತ್ತದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಡ್ರೆಡ್ಜಿಂಗ್ನಿಂದ ಮರಳುಗಾರಿಕೆಯನ್ನು ತೆಗೆಯುವಂತ ಒಂದು ಕೆಲಸ ಕಾರ್ಯ ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಮಧ್ಯ ಪ್ರತಿನಿತ್ಯ ಆಗ್ತಾ ಉಂಟು ಇವತ್ತು ಈ ಸೇತುವೆ ಕುಸಿಲಿಕ್ಕೆ ಒಂದು ಕಾರಣ ಅದಾದರೆ ಎರಡನೇ ಕಾರಣ ಏನಂದ್ರೆ ಬಹುಶಃ ಈಗಾಗಲೇ ಶಾಸಕ ಮಾಜಿ ಶಾಸಕರು ಹೇಳಿದಾಗನೇ ಆದಷ್ಟು ಬೇಗ ಈ ಹೊಸ ಸೇತುವೆಯ ಕಾಮಗಾರಿ ಮುಗಿಯಬೇಕು ಆದಷ್ಟು ಬೇಗ ಈ ಹೊಸ ಸೇತುವೆಯ ಕಾಮಗಾರಿ ಮುಗಿಯಬೇಕು ಎರಡನೇದಾಗಿ ಈ ಸೇತುವೆ ಕುಸಿಲಿಕ್ಕೆ ಏನು ಕಾರಣ ಎಂಬುದಕ್ಕೆ ಒಂದು ಸರಿಯಾದ ತನಿಖೆ ಆಗಬೇಕು ಗುತ್ತಿಗೆದಾರರ ಸಮಸ್ಯೆಯ ಮರಳುಗಾರಿಕೆಯಿಂದ ಆದಂತಹ ಸಮಸ್ಯೆ ಇಲ್ಲದಿದ್ದರೆ ಬಹುಶಃ ಏನಿವತ್ತು 600 ಮೀಟರಿನ ನದಿಯನ್ನು ಬರೀ 600 ಮೀಟರಿನ ನದಿಗೆ ಸ್ವಲ್ಪ ಬರೀ ಒಂದು 5 ಮೀಟರ್ ಅಷ್ಟು ಓಪನ್ ಮಾಡಿ ಇವತ್ತು ನದಿ ನೀರನ್ನು ಹೋಗುವಂತ ವ್ಯವಸ್ಥೆ ಆಗಿದೆ ಅದರಿಂದನೇ ಇವತ್ತು ದೊಡ್ಡ ಪ್ರಮಾಣದ ಒಂದು ಕಡೆಯಲ್ಲಿ ಡ್ರೆಡ್ಜಿಂಗ್ ನಲ್ಲಿ ಮರಳುಗಾರಿಕೆ ಇನ್ನೊಂದು ಕಡೆಯಲ್ಲಿ ಗುತ್ತಿಗೆದಾರರಿಂದ ಏನಾದರೂ ಬ್ಲಾಸ್ಟಿಂಗ್ ಆಗುವಾಗ ಏನಾದರೂ ಸಮಸ್ಯೆ ಆಗಿದೆ ಡ್ರೆಡ್ಜಿಂಗ್ ಮರಳು ತೆಗೆಯುವಾಗ ಏನಾದರೂ ಸಮಸ್ಯೆ ಆಗಿದೆ ಬಹುಶಃ ಇದರಲ್ಲಿ ನಿಷ್ಪಕ್ಷವಾದಂತ ಒಂದು ತನಿಖೆ ಆಗಬೇಕು ಆದಷ್ಟು ಬೇಗ ತನಿಖೆಯ ವರದಿಯನ್ನು ಜಿಲ್ಲಾಧಿಕಾರಿಗಳು ನಮ್ಮ ಮುಂದೆ ಇಡಬೇಕು ನಮ್ಮ ಒಂದು ಆಗ್ರಹ ಏನಂದ್ರೆ ಹೊಸ ಸೇತುವೆ ಆದಷ್ಟು ಬೇಗ ಕಾಮಗಾರಿ ಮುಗಿಯಬೇಕು ವಾರ್ ಫುಟಿಂಗ್ ಅಲ್ಲಿ ಕಾಮಗಾರಿಯನ್ನು ಮುಗಿಸಬೇಕು ಎರಡನೇದಾಗಿ ನಿಷ್ಪಕ್ಷವಾದಂತ ತನಿಖೆ ಆಗಬೇಕು